ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಇವತ್ತಿನ ಪಾಠ ಸೆಕೆಂಡ್ ಡೆತ್, ಎರಡನೇ ಮರಣ. ಸತ್ಯವನ್ನು ಅನೇಕ ಮಂದಿ ಕೇಳುತ್ತಾರೆ, ಸತ್ಯದ ಪ್ರಕಾರ ನಡೆಯುವುದಿಲ್ಲ, ಹಿಂದಕ್ಕೆ ಹೋಗುವ ಸಾಧ್ಯತೆಗಳು ತುಂಬಾ ಇದೆ, ಅಂತವರ ಗತಿ ಏನು ಎಂದು ತಿಳಿದುಕೊಳ್ಳೋಣ. ಯೇಸು ಕ್ರಿಸ್ತರು ಎರಡನೇ ಬರುವಿಕೆಯಲ್ಲಿ ಭೂಲೋಕದಲ್ಲಿ ಸಾವಿರ ವರ್ಷ ಆಳ್ವಿಕೆ ಮಾಡುತ್ತಾರೆ. ಯಾರೆಲ್ಲ ಯೇಸು ಕ್ರಿಸ್ತರನ್ನು ಈಗ ನಂಬುವುದಿಲ್ಲವೋ ಅವರೆಲ್ಲ ಕ್ರಿಸ್ತರ ರಾಜ್ಯದಲ್ಲಿ ಕಣ್ಣಿಗೆ ಕಾಣುವ ರೀತಿಯಲ್ಲಿ ದೇವರ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಆಗಬೇಕಾದರೆ ಆಗ ಅವರು ಕ್ರಿಸ್ತನನ್ನು ನಮ್ಮ ರಕ್ಷಕ ಎಂದು ಅಂಗೀಕಾರ ಮಾಡುತ್ತಾರೆ. ಆವಾಗ ಕೂಡ ಸತ್ಯವನ್ನು ತಿಳಿದ ಮೇಲೆ ಅವರು ಬೇಕೆಂದು ಪಾಪ ಮಾಡಿದರೆ ಅಂತವರ ಗತಿ ಏನು ಎಂದು ತಿಳಿದುಕೊಳ್ಳುವುದು ಮುಖ್ಯ. ಯಾಕೆಂದರೆ ಕೆಟ್ಟದರ ಬಗ್ಗೆ ನಾವು ತಿಳಿದುಕೊಂಡರೇನೆ ಒಳ್ಳೆಯದರ ಬೆಲೆ ನಮಗೆ ಗೊತ್ತಾಗುವುದು. ಸತ್ಯವೇದದಲ್ಲಿ ಇವರ ಗತಿ ಏನು ಎಂದು ಹೇಳುತ್ತಾರೆ ಎಂದು ನೋಡೋಣ. ಯೆಶಾಯ 26:9-10 ವಚನ. ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಆರಿಸಿದ್ದೇವೆ, ಹೌದು ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮ ಜ್ಞಾನವನ್ನು ಪಡೆದುಕೊಳ್ಳುವರು, ದುಷ್ಟರು ಕರುಣಿಸಿದರೂ ಅವರು ಧರ್ಮ ಜ್ಞಾನವನ್ನು ಪಡೆಯರು. ಯಹೋವನ ಮಹಿಮೆಯನ್ನು ಲಕ್ಷಿಸದೆ ಯಥಾರ್ಥವಂತರ ದೇಶದಲ್ಲಿ ಅನ್ಯಾಯವನ್ನು ಆಚರಿಸುವರು. ಇವರ ದುಷ್ಟರು ಇವರು ಯಾರು ಎಂದರೆ ಕ್ರಿಸ್ತರ ರಾಜ್ಯದಲ್ಲಿ ಸತ್ಯ ತಿಳಿದುಕೊಳ್ಳುವುದಕ್ಕೆ ಅವಕಾಶ ಕೊಡುತ್ತಾರೆ. ಆಗ ಅವರು ಕೊಟ್ಟಂತ ಅವಕಾಶವನ್ನು ಉಪಯೋಗಿಸಿಕೊಳ್ಳದೆ ಯಾರು ದುಷ್ಟತ್ವದಲ್ಲಿ ಸಂತೋಷವಾಗಿರಬೇಕೆಂದು ಮನಸ್ಸು ಮಾಡುತ್ತಾರೋ ಅವರಿಗೆ ಏನು ಮಾಡುತ್ತಾರೆ ಎಂದರೆ ಯಥಾರ್ಥವಂತರ ದೇಶದಲ್ಲಿ ಅಂದರೆ ಈಗ ಇರುವಂತಹ ದುಷ್ಟ ಪ್ರಪಂಚದಲ್ಲಿ ಅನ್ಯಾಯವನ್ನು ಆಚರಣೆ ಮಾಡುತ್ತಾರೆ. ಅಂತವರ ಗತಿ ಎಲ್ಲಿ ಎಂದರೆ ಎರಡನೇ ಮರಣಕ್ಕೆ ಹೋಗುತ್ತಾರೆ. ಎರಡನೇ ಮರಣದ ಅರ್ಥ ತಿಳಿದುಕೊಳ್ಳಬೇಕು ಎಂದರೆ ಮೊದಲನೆಯ ಮರಣದ ಬಗ್ಗೆ ತಿಳಿದುಕೊಳ್ಳಬೇಕು. ಲೋಕದಲ್ಲಿ ಮೊದಲನೆಯ ಮರಣ ಬಂದಿದ್ದು ಆದಾಮನಿಂದ, ಅದು ಲೋಕದಲ್ಲಿ ಇರುವ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಬಂತು. ಆದ್ದರಿಂದ ನಾವೆಲ್ಲ ಸಮಾಧಿ ಪಾಲಾಗಿದ್ದೇವೆ. ಆದರೆ ಯೇಸು ಕ್ರಿಸ್ತನ ಬಂದು ಆದಾಮನಿಗೆ ಈಡು ಬಲಿ ಕೊಟ್ಟಿದ್ದರಿಂದ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ವಿಮೋಚನೆ ಇದೆ, ರಕ್ಷಣೆ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಯೇಸು ಕ್ರಿಸ್ತರ ಮೊದಲನೆಯ ಮರಣದಿಂದ ವಿಮೋಚನೆ ಕೊಟ್ಟಿದ್ದಾರೆ. ಈಗ ಯೇಸು ಕ್ರಿಸ್ತರನ್ನು ಅಂಗೀಕಾರ ಮಾಡಿರುವ ಸ್ವಲ್ಪ ಜನರಿಗೆ ಮಾತ್ರ ಅನ್ವಯಿಸುತ್ತದೆ, ಕ್ರಿಸ್ತರ ರಾಜ್ಯದಲ್ಲಿ ಎಲ್ಲರಿಗೂ ಅನ್ವಯಿಸುತ್ತದೆ. ಆದರೆ ಕೆಲವು ಜನ ಸತ್ಯವೆಲ್ಲ ತಿಳಿದುಕೊಂಡು ಯೇಸು ಕ್ರಿಸ್ತರ ಮುಖಾಂತರ ರಕ್ಷಣೆ ಹೊಂದಿದ ಮೇಲೆ ನಾವು ಎಲ್ಲವನ್ನು ತಿಳಿದುಕೊಂಡು ಬೇಕೆಂದು ತಪ್ಪು ಮಾಡಿದರೆ ಅವರು ಎರಡನೇ ಮರಣಕ್ಕೆ ಹೋಗುತ್ತಾರೆ. ಎರಡನೇ ಮರಣಕ್ಕೆ ಹೋದವರು ಯಾವುದೇ ಕಾರಣಕ್ಕೂ ಪುನರುತ್ಥಾನ ಆಗಿ ಜೀವಂತವಾಗಿ ರಕ್ಷಣೆ ಹೊಂದಿ ಬರುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ಕ್ರಿಸ್ತನನ್ನು ಶಿಲುಬೆಗೆ ಎರಡನೆಯ ಸಾರಿ ಹಾಕಿದಂತ ಅವರು ಎರಡನೇ ಮರಣಕ್ಕೆ ಹೋಗುತ್ತಾರೆ. ಇಬ್ರಿಯ 10:26-27 ವಚನ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಈ ನ್ಯಾಯ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೆ ನಮ್ಮ ಮುಂದೆ ಇರುವುದು. ಕ್ರಿಸ್ತರ ರಾಜ್ಯದಲ್ಲಿ ಸತ್ಯವನ್ನು ಧಾರಾಳವಾಗಿ ಕೊಡುತ್ತಾರೆ. ಸಮುದ್ರದಲ್ಲಿ ನೀರು ಹೇಗೋ ತುಂಬಿರುತ್ತದೋ ಹಾಗೆ ಯಹೋವನ ಜ್ಞಾನ ಲೋಕದಲ್ಲಿ ತುಂಬಿಕೊಂಡಿರುತ್ತದೆ. ಆಗ ಯಾರು ತಪ್ಪು ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದರೂ ಅವಾಗ ಸತ್ಯವನ್ನು ಬಿಟ್ಟು ಪಾಪ ಮಾಡಿದರೆ ದೇವರ ಕೋಪಕ್ಕೆ ಗುರಿಯಾಗುತ್ತಾರೆ. ಇವರೆಲ್ಲ ಎರಡನೇ ಮರಣಕ್ಕೆ ಹೋಗುತ್ತಾರೆ, ಮತ್ತೆ ಯಾವ ರಕ್ಷಣೆಗೂ ಬರುವುದಿಲ್ಲ. ಕ್ರಿಸ್ತರ ಎರಡನೇ ಬರುವಿಕೆಯಲ್ಲಿ ಬರುವಾಗ ಅವರು ತನ್ನ ರಾಜ್ಯದಲ್ಲಿ ಪುನರುತ್ಥಾನವಾಗಿ ಬಂದ ಪ್ರತಿಯೊಬ್ಬ ಮನುಷ್ಯನಿಗೂ 100 ವರ್ಷ ಆಯಸ್ಸು ಕೊಡುತ್ತಾರೆ. ಅವರ 100 ವರ್ಷ ಆಯಸ್ಸಿನಲ್ಲಿ ಒಳ್ಳೆ ಕೆಲಸ ಮಾಡಿ ಕ್ರಿಸ್ತರ ಕಡೆಗೆ ಬರುವಂತಹ ಗುಣಗಳನ್ನು ಅವರ ಜೀವಿತದಲ್ಲಿ ಬದಲಾವಣೆ ಮಾಡಿ ತೋರಿಸಬೇಕು. ಅವರು ಬದಲಾವಣೆ ಮಾಡಿ ತೋರಿಸಿಲ್ಲ ಎಂದರೆ ಅವರು ಎರಡನೇ ಮರಣಕ್ಕೆ ಹೋಗುತ್ತಾರೆ. ಯೆಶಾಯ 65:20 ವಚನ. ಕೆಲವು ದಿವಸ ಮಾತ್ರ ಬದುಕತಕ್ಕೂ ಸಾಗಲಿ, ವಯಸ್ಸಾಗದೆ ಮುದುಕನಾಗಿರುವನಾಗಲಿ ಅಲ್ಲಿ ಇರುವುದಿಲ್ಲ. ಯುವಕನು 100 ವರ್ಷದೊಳಗೆ ಸಾಯನು, ಪಾಪಿಷ್ಟನಿಗೂ 100 ವರ್ಷದೊಳಗೆ ಶಾಪ ತಗಲದು. ಒಬ್ಬ ಮನುಷ್ಯನ ಆಯಸ್ಸು 100 ವರ್ಷ ಕೊಟ್ಟಿದ್ದಾರೆ, ಅದರ ಒಳಗೆ ಯಾರೂ ಸಾಯುವುದಿಲ್ಲ. ಆ 100 ವರ್ಷದಲ್ಲಿ ಅವನ ಗುಣ ಒಳ್ಳೆಯ ರೀತಿ ಬೆಳೆಸಿಕೊಳ್ಳಬೇಕು, ಅವರು ಕ್ರಿಸ್ತರ ಹತ್ತಿರ ಬರಬೇಕು. ಇಲ್ಲ ಅಂದರೆ 100 ವರ್ಷ ಆಗಿದ ತಕ್ಷಣ ಅವನಿಗೆ ದೇವರ ಶಾಪ ತಗುಲುತ್ತದೆ. ಅದು ಏನೆಂದರೆ ಎರಡನೇ ಮರಣ. ಯಾತಕ್ಕೆ 100 ವರ್ಷ ಕೊಟ್ಟಿದ್ದಾರೆ ಎಂದರೆ ಈಗ ಮನುಷ್ಯನ ಆಯಸ್ಸು ಹುಲ್ಲಿಗೆ ಹೋಲಿಕೆ ಮಾಡಿದ್ದಾರೆ. ಬೆಳಗ್ಗೆ ಇರುತ್ತದೆ, ಸಂಜೆ ಹೊತ್ತಿಗೆ ಬಾಡಿ ಹೋಗುತ್ತದೆ. ಕ್ರಿಸ್ತರ ರಾಜ್ಯದಲ್ಲಿ ಮನುಷ್ಯನ ಆಯಸ್ಸು ವೃಕ್ಷದ ಆಯುಷಿನಂತಿರುತ್ತದೆ. ಯೆಶಾಯ 65:22 ವಚನ. ನನ್ನ ಜನರ ಆಯಸ್ಸು ವೃಕ್ಷದ ಆಯುಷಿನಂತಿರುವುದು.
ಕ್ರಿಸ್ತರ ರಾಜ್ಯದಲ್ಲಿ 100 ವರ್ಷ ಕೊಟ್ಟರೂ ಅವರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದರೆ ಏನು ಅರ್ಥ ಎಂದರೆ ಅವನಿಗೆ 1,000 ವರ್ಷ ಕೊಟ್ಟರೂ ಬದಲಾವಣೆ ಆಗುವುದಿಲ್ಲ. ಅದಕ್ಕೆ ದೇವರು 100 ವರ್ಷ ಅಂತ್ಯದಲ್ಲಿ ಅವನನ್ನು ಎರಡನೇ ಮರಣಕ್ಕೆ ಹಾಕುತ್ತಾರೆ. ಕ್ರಿಸ್ತರ 1,000 ವರ್ಷ ಆಳ್ವಿಕೆ ಅಂತ್ಯದಲ್ಲಿ ಆ ರಾಜ್ಯವನ್ನು ತಂದೆಯಾದ ದೇವರಿಗೆ ಒಪ್ಪಿಸಿಕೊಡುತ್ತಾರೆ. 1 ಕೊರಿಯಂತ 15:24 ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ರಾಜ್ಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟ ಮೇಲೆ ಅವರಿಗೆ ಅಂತಿಮ ಪರೀಕ್ಷೆ ಮಾಡುತ್ತಾರೆ. ಏಕೆಂದರೆ 1,000 ವರ್ಷ ಸೈತಾನ ಅಧೋಲೋಕದಲ್ಲಿ ಹಾಕಿ ದೊಬ್ಬಲ್ಪಟ್ಟು ಕಟ್ಟು ಹಾಕಿರುತ್ತಾರೆ. ನಂತರ 1,000 ವರ್ಷದ ಅಂತ್ಯದಲ್ಲಿ ಸೈತಾನ ಮತ್ತೆ ಬಿಡುಗಡೆ ಮಾಡುತ್ತಾರೆ. ಪ್ರಕಟಣೆ 20:7. ಆ 1,000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಅವಾಗ ಯಾರು ಸೈತಾನ ವಂಚನೆಗೆ ಒಳಗಾಗುತ್ತಾರೋ ಅವರನ್ನೆಲ್ಲ ದೇವರು ಆಕಾಶದ ಅಗ್ನಿ ಬರಮಾಡಿ ಅವರನ್ನೆಲ್ಲ ಎಲ್ಲರ ಮುಂದೆ ಅಗ್ನಿಯಿಂದ ದಹಿಸುತ್ತಾರೆ. ಪ್ರಕಟಣೆ 20:9. ಆಗ ಪರಲೋಕದಿಂದ ಬೆಂಕಿ ಹಿಡಿದು ಬಂದು ಅವರನ್ನು ದಹಿಸಿ ಬಿಟ್ಟಿತು. ಯಾರು ಬೇಕೆಂದು ಪಾಪ ಮಾಡುತ್ತಾರೋ ಅವರನ್ನು ಮಾತ್ರ, ಎಲ್ಲರನ್ನು ಅಲ್ಲ. ಕ್ರಿಸ್ತರ ರಾಜ್ಯದಲ್ಲಿ ಎಲ್ಲರೂ ಪರಿಪೂರ್ಣ ಹಂತಕ್ಕೆ ಬಂದಿರುತ್ತಾರೆ. ಆಗ ಕೊನೆಯ ಪರೀಕ್ಷೆ ಮಾಡುವಾಗ ಯಾರು ಮತ್ತೆ ಸೈತಾನನೊಂದಿಗೆ ಪಾಪ ಮಾಡುವುದಕ್ಕೆ ಮನಸ್ಸು ಮಾಡುತ್ತಾರೋ ಆಗ ದೇವರು ಎರಡನೇ ಮರಣಕ್ಕೆ ಹಾಕಿ ನಾಶ ಮಾಡುತ್ತಾರೆ. ಇದೇ ಎರಡನೇ ಮರಣ. ಇದುವರೆಗೂ ನೋಡಿರುವುದು ಲೋಕದ ಜನರಿಗೆ ಅನ್ವಯಿಸುತ್ತದೆ. ಮುಂದೆ ನೋಡುವುದು ಸತ್ಯವನ್ನು ತಿಳಿದು ಬೇಕೆಂದು ಪಾಪ ಮಾಡುವವರ ಗತಿ ಏನು ಎಂದು ತಿಳಿದುಕೊಳ್ಳೋಣ. ನಾವೆಲ್ಲ ರಕ್ಷಣೆ ಹೊಂದುವುದಕ್ಕೆ ಯೇಸು ಕ್ರಿಸ್ತರನ್ನು ಅಂಗೀಕಾರ ಮಾಡಿದ್ದೇವೆ. ನಾವು ಸತ್ಯ ತಿಳಿದುಕೊಂಡಿದ್ದೇವೆ. ಆದರೆ ನಾವು ಕೂಡ ಸತ್ಯ ತಿಳಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ನಾವು ಎರಡನೇ ಮರಣಕ್ಕೆ ಹೋಗುತ್ತೇವೆ. ಆದ್ದರಿಂದ ನಾವು ಈ ಜಾಗಕ್ಕೆ ಹೋಗಬಾರದು. ಇಬ್ರಿಯ 6:4-6. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಪ್ರತಿಷ್ಠೆಯನ್ನು ಮುಂದಿನ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಒಟ್ಟಿಸುವುದು ಅಸಾಧ್ಯ. ಏಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಈ ರೀತಿ ಗುಣಗಳು ನಮ್ಮಲ್ಲಿ ಇರಬಾರದು. ಅದಕ್ಕೆ ಕೆಲವೊಂದು ಷರತ್ತುಗಳು ಹೇಳುತ್ತಾರೆ. ಮೊದಲನೆಯದಾಗಿ ಏನು ಹೇಳುತ್ತಾರೆ ಎಂದರೆ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಅಂದರೆ ನಾವು ಇಷ್ಟು ದಿನ ಲೋಕದಲ್ಲಿ ಇದ್ದೀವಿ, ಕತ್ತಲಲ್ಲಿ ಇದ್ದೀವಿ, ನಮಗೆ ಸರಿಯಾಗಿ ಸತ್ಯ ಗೊತ್ತಿರಲಿಲ್ಲ. ಯೇಸುಕ್ರಿಸ್ತರು ನಮ್ಮ ಪಾಪಗಳಿಗಾಗಿ ರಕ್ಷಣೆ ಕೊಟ್ಟಿದ್ದಾರೆ ಎಂದು ನಮಗೆ ಗೊತ್ತಿರಲಿಲ್ಲ. ಯೇಸುಕ್ರಿಸ್ತರೇ ನಮ್ಮ ರಕ್ಷಕನು, ನಮಗಾಗಿ ರಕ್ತ ಸುರಿಸಿದ್ದಾರೆ ಎಂದು ಗೊತ್ತಾದ ಮೇಲೆ ನಮ್ಮ ಕಣ್ಣುಗಳು ತೆರೆಯಿತು. ಆತನ ಜ್ಞಾನ ಪ್ರಕಾಶಕ್ಕೆ ಬಂದಿದ್ದೀವಿ, ಸತ್ಯಕ್ಕೆ ಬಂದಿದ್ದೇವೆ, ಕ್ರಿಸ್ತರೇ ನಮ್ಮ ರಕ್ಷಕ ಎಂದು ಅಂಗೀಕಾರ ಮಾಡಿದ್ದೇವೆ. ಎರಡನೆಯದಾಗಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿದ್ದಾರೆ ಎಂದರೆ, ರೋಮಾಪುರ 4:4. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯೆಯಿಂದ ದೊರಕುವಂತದ್ದೆಂದು ಎಣಿಕೆಯಾಗುವುದಿಲ್ಲ, ಅದು ಸಲ್ಲತಕ್ಕದ್ದೇ ಎಂದು ಎಣಿಕೆಯಾಗುವುದು. ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸಲ್ಪಡುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಡುವುದು. ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ, ದೇವರು ನಮಗೆ ಸಂಬಳ ಕೊಡುತ್ತಾರೆ. ಏನು ಕೆಲಸ ಎಂದರೆ ಪಾಪದ ಕೆಲಸ ಮಾಡುತ್ತಿದ್ದೇವೆ. ಪಾಪಕ್ಕೆ ಸರಿಯಾದ ಸಂಬಳ ಮರಣ. ಇದನ್ನು ದೇವರು ನಮಗೆ ಕೊಡ್ತಾ ಇದ್ದಾರೆ. ರೋಮಾಪುರ 6:23. ನಮ್ಮ ಪ್ರಭು ಯೇಸುಕ್ರಿಸ್ತನಲ್ಲಿ ಇರುವ ನಿತ್ಯ ಜೀವವೇ ದೇವರ ಉಚಿತ ವರದಾನ. ಹಾಗಾದರೆ ದೇವರು ನಮಗೆ ಪರಲೋಕದಿಂದ ಕೊಟ್ಟಿರುವಂತ ದಾನ ಒಂದು ಭಿಕ್ಷೆ ಎಂದು ಹೇಳಬಹುದು. ನಮಗೆ ಕ್ರಿಸ್ತನ ಮುಖಾಂತರ ಪಾಪಗಳನ್ನು ಕ್ಷಮಿಸಿ ನಿತ್ಯ ಜೀವ ಕೊಡುತ್ತೇನೆ ಎಂದು ಹೇಳಿದ್ದಾರಲ್ಲ, ಅದೇ ನಮಗೆ ಹೆಚ್ಚು. ಪರಲೋಕದಿಂದ ಬಂದಂತ ದಾನ ಏನೆಂದರೆ ಯೇಸು ಕ್ರಿಸ್ತನ ಮುಖಾಂತರ ಪಾಪದ ವಿಮೋಚನೆ ಸಿಕ್ಕಿದೆ. ಮೂರನೆಯದು ಪವಿತ್ರಾತ್ಮವರದಲ್ಲಿ ಪಾಲುಗಾರರಾಗಿ, ಅಂದರೆ ದೇವರು ನಮಗೆ ಪವಿತ್ರಾತ್ಮ ಯಾವಾಗ ಕೊಡುತ್ತಾರೆ ಎಂದರೆ ಯಾವಾಗ ದೀಕ್ಷಾಸ್ಥಾನ ತೆಗೆದುಕೊಂಡು ತನ್ನ ಜೀವನವನ್ನು ದೇವರಿಗೆ ಒಪ್ಪಿಸಿಕೊಡುತ್ತೇವೋ ಆವಾಗ ದೇವರು ಪವಿತ್ರಾತ್ಮ ಕೊಡುವುದು. 2 ಕೊರಿಂಥ 1:22. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ ಎಂದರೆ ಪವಿತ್ರಾತ್ಮನಲ್ಲಿ ಪಾಲುಗಾರರಾಗುವುದು. 4ನೆಯದು ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸುವರು.
ಪವಿತ್ರಾತ್ಮ ನಮಗೆ ಬಂದ ಮೇಲೆ ಸತ್ಯವೇದ ವಾಕ್ಯವನ್ನು ಮೊದಲು ಅರ್ಥ ಮಾಡಿಕೊಳ್ಳುವುದಕ್ಕೂ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡ ಮೇಲೆ ಅರ್ಥ ಮಾಡಿಕೊಳ್ಳುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾವು ಸತ್ಯವೇದ ವಾಕ್ಯನ ಹೆಚ್ಚು ಅರ್ಥ ಮಾಡಿಕೊಳ್ಳುವುದು ಯಾವಾಗ ಎಂದರೆ ನಮಗೆ ಪವಿತ್ರಾತ್ಮ ಹೊರಗಳು ಬಂದ ಮೇಲೆ, ದೇವರು ನಮ್ಮ ಮೇಲೆ ಪವಿತ್ರಾತ್ಮ ಹೊರ ಸುರಿಸಿದ ಮೇಲೆ ವಾಕ್ಯದ ಶ್ರೇಷ್ಠತೆ ತಿಳಿಯುತ್ತದೆ. ಸತ್ಯವೇದದಲ್ಲಿ ಇರುವಂತಹ ಯೋಜನೆಯ ಬಗ್ಗೆ, ರಹಸ್ಯಗಳ ಬಗ್ಗೆ ತಿಳಿಸುತ್ತಾರೆ. ಯೇಸು ಕ್ರಿಸ್ತರು ದೀಕ್ಷಾಸ್ಥಾನ ತೆಗೆದುಕೊಂಡಾಗ ಆಕಾಶ ತೆರೆಯಿತು. ಆಕಾಶ ತೆರೆಯಿತು ಎಂದರೆ ಅರ್ಥ, ಯೇಸು ಕ್ರಿಸ್ತರು ಯಾವಾಗ ದೀಕ್ಷಾಸ್ಥಾನ ತೆಗೆದುಕೊಂಡಾರೋ ಆಗ ಪರಲೋಕದಿಂದ ವಿಚಾರಗಳು ದೇವರು ಕ್ರಿಸ್ತರಿಗೆ ತಿಳಿಸಿಕೊಡುವುದಕ್ಕೆ ಪ್ರಾರಂಭಿಸಿದರು. ಇದುವರೆಗೂ ಜಗದುತ್ಪತ್ತಿಗಿಂತ ಮುಂಚೆ ಇರುವಂತಹ ಎಲ್ಲಾ ರಹಸ್ಯಗಳನ್ನು ದೇವರು ಈಗ ತಿಳಿಸಿಕೊಟ್ಟರು ಎಂದು ಯೇಸುಕ್ರಿಸ್ತರು ಹೇಳುತ್ತಾರೆ. ಅದಕ್ಕೆ ಯೇಸುಕ್ರಿಸ್ತರ ಬೋಧನೆಗಳು ಪರಿಸಾಯರ ಸದ್ದುಕಾಯರ ಬೋಧನೆಗಳಿಗಿಂತ ವ್ಯತ್ಯಾಸವಾಗಿತ್ತು. ಸ್ಪಷ್ಟವಾಗಿ ಮಾತನಾಡುತ್ತಿದ್ದರು, ಜನಗಳಿಗೆ ಅವರ ವಾಕ್ಯ ಕೇಳಬೇಕು ಅನಿಸುತ್ತಿತ್ತು. ದೇವರು ಪವಿತ್ರಾತ್ಮ ಕೊಟ್ಟಿದ್ದರಿಂದ ಸತ್ಯವೇದ ಅರ್ಥ ಮಾಡಿಕೊಳ್ಳುವುದಕ್ಕೆ ಶುರು ಮಾಡಿದರು. ಇದೇ ರೀತಿ ನಾವು ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟ ಮೇಲೆ ದೇವರು ಪವಿತ್ರಾತ್ಮ ಕೊಡುತ್ತಾರೆ. ಮೊದಲು ವಾಕ್ಯ ಹೇಗೆ ಅರ್ಥ ಮಾಡಿಕೊಂಡೆವೋ ಅದಕ್ಕಿಂತ ಇನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭವಾಗುತ್ತದೆ. ಎಫೆಸದವರಿಗೆ 1:18 ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಅಂದರೆ ದೇವರ ರಾಜ್ಯದ ಬಗ್ಗೆ ಎಲ್ಲಾ ವಿಚಾರಗಳನ್ನು, ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳನ್ನು ಎಲ್ಲಾ ತಿಳಿದುಕೊಂಡ ಮೇಲೆ ಇದೆಲ್ಲ ಸುಳ್ಳು, ಇದೆಲ್ಲ ತಪ್ಪು ಎಂದು ಯಾರಾದರೂ ಬಿಟ್ಟು ಹಿಂದಕ್ಕೆ ಹೋದರೆ, ಇಂಥವರಲ್ಲಿ ಯಾರಾದರೂ ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಉಂಟಿಸುವುದು ಅಸಾಧ್ಯ. ಇಂಥವರು ಬೇಕೆಂದು ಕ್ರಿಸ್ತನನ್ನು ಶಿಲುಬೆಗೆ ಹಾಕುತ್ತಾರೆ. ಯೇಸು ಕ್ರಿಸ್ತರನ್ನು ಒಂದು ಸಾರಿ ಶಿಲುಬೆಗೆ ಹಾಕಿದ್ದಕ್ಕೆ ದೇವರು ಯಹೋದ್ಯರ ಮೇಲೆ ಭಯಂಕರವಾದ ಕೋಪ ವ್ಯಕ್ತಪಡಿಸಿದರು. ಹಾಗಿರಬೇಕಾದ್ರೆ ನಾವು ಬೇಕೆಂದು ತಪ್ಪು ಮಾಡಿದರೆ ತಿರುಗಾ ಕ್ರಿಸ್ತನನ್ನು ನಾವು ಶಿಲುಬೆಗೆ ಹಾಕಿದ ಹಾಗೆ, ಹಾಗಾದರೆ ನಮ್ಮ ಗತಿ ಹೇಗೆ ಇರಬಹುದು? ಇಂಥವರ ಗತಿನೇ ಎರಡನೇ ಮರಣ. ಇದನ್ನೇ ಪೇತ್ರ 2:20-22 ತಿಳಿಸುತ್ತಾರೆ. ಕರ್ತರು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡು ಮತ್ತೆ ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. ಸತ್ಯದ ಜ್ಞಾನ ಹೊಂದಿದ ಮೇಲೆ ತಿರುಗಾ ಲೋಕದ ಮಲಿನತ್ವಗಳಿಗೆ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿ ಮೊದಲಿಗಿಂತ ಕೆಟ್ಟದಾಗಿರುತ್ತದೆ. ಮೊದಲಾದರೂ ಸತ್ತರೆ ಮೊದಲನೆಯ ಮರಣದಲ್ಲಿ ಸಾಯುತ್ತಿದ್ದರು, ಮತ್ತೆ ಕ್ರಿಸ್ತನ ರಾಜ್ಯದಲ್ಲಿ ಎದ್ದು ಬರುತ್ತಿದ್ದರು. ಆದರೆ ಸತ್ಯ ತಿಳಿದು ಬೇಕೆಂದು ತಪ್ಪು ಮಾಡಿ ಪಾಪ ಮಾಡಿದರೆ ಇವೆಲ್ಲ ಸುಳ್ಳು ಎಂದು ಬಿಟ್ಟು ಹೋದರೆ ಅವರಿಗೆ ಎರಡನೇ ಮರಣ, ಅವರಿಗೆ ಯಾವ ರಕ್ಷಣೆಯೂ ಇಲ್ಲ. ನಾವು ಅನ್ಯ ಜನಾಂಗದವರು, ನಮಗೆ ಸತ್ಯ ಗೊತ್ತಿರಲಿಲ್ಲ. ದೇವರು ಸತ್ಯ ಕೊಟ್ಟು ಯೇಸು ಕ್ರಿಸ್ತರ ಮುಖಾಂತರ ನಮ್ಮನ್ನು ಶುದ್ಧ ಮಾಡಿದ್ದಾರೆ. ಮತ್ತೆ ನಾವು ಪಾಪ ಮಾಡಿದರೆ ಎರಡನೇ ಮರಣ. ಇಂಥವರ ಬಗ್ಗೆ ಎರಡನೇ ಮರಣದ ಬಗ್ಗೆ ತಿಳಿಸಿದ್ದಾರೆ. ಯೂದನ ಪತ್ರಿಕೆ 1:11-13 ಕೊಟ್ಟಿರುವಂತಹ ವಿಚಾರವನ್ನು ನೋಡೋಣ. ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು. ಕಾಯಿನನನ್ನು ತಮ್ಮನಾದ ಹೇಬೇಲನನ್ನು ಕೊಂದನು, ಯಾಕೆಂದರೆ ದೇವರು ಕಾಯಿನನ ಯಜ್ಞವನ್ನು ಒಪ್ಪಲಿಲ್ಲ, ಹೇಬೇಲನ ಯಜ್ಞವನ್ನು ಅಂಗೀಕಾರ ಮಾಡಿದರು. ದೇವರು ಯಾಕೆ ಕಾಯಿನನ ಯಜ್ಞವನ್ನು ಅಂಗೀಕಾರ ಮಾಡಿಲ್ಲ ಎಂದರೆ ಆದಿಕಾಂಡ 4:3 ಕಾಯಿನನನ್ನು ಹೊಲದ ಬೆಳೆಯಲ್ಲಿ ಕೆಲವೊಂದು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಏಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಯನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಏಬೇಲ ದೇವರಿಗೆ ಶ್ರೇಷ್ಠವಾದದ್ದನ್ನು ಕೊಟ್ಟಿದ್ದರಿಂದ ಏಬೇಲನ ಯಜ್ಞವನ್ನು ಅಂಗೀಕಾರ ಮಾಡಿದರು. ಅದೇ ರೀತಿ ನಾವು ದೇವರಿಗೆ ಏನು ಕೊಡುತ್ತಿದ್ದೇವೆ? ನಮ್ಮ ಸಮಯ, ನಮಗಿರುವಂತಹ ಶ್ರೇಷ್ಠವಾದದ್ದನ್ನು ದೇವರಿಗೆ ಬಿಟ್ಟು ಕೊಡುವುದಕ್ಕೆ ನಾವು ಸಿದ್ಧರಾಗಿದ್ದೇವ? ಅದಕ್ಕೆ ನೀವು ಕಾಯಿನನ ತರ ಯಾರೂ ಇರಬಾರದು ಎಂದು 1 ಯೋಹಾನ 3:12-15 ಹೇಳುತ್ತಾರೆ. ದ್ರವ್ಯ ಸಂಪಾದನೆಗೋಸ್ಕರ ಬಿಲಾಮ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದ. ಬಿಲಾಮನ ಮನಸ್ಸು ಸ್ಥಿರವಾಗಿ ಇರಲಿಲ್ಲ, ಮೋಸ ಹೋದ. ಹಣದಾಸೆ ಎಲ್ಲಾ ಕೆಟ್ಟದಕ್ಕೆ ಮೂಲವಾಗಿದೆ. ಬಿಲಾಮ ಹಣದ ಆಸೆಯಿಂದ ದೇವರ ಜನಗಳನ್ನೇ ಶಪಿಸುವುದಕ್ಕೆ ಹೋಗುತ್ತಾನೆ. ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದಾರೆ. ಇವರೆಲ್ಲ ಸತ್ಯದಲ್ಲೇ ಇರುತ್ತಾರೆ. ಇವರು ಮಾಡುವಂತ ಕುತಂತ್ರ ಯಾರಿಗೂ ಗೊತ್ತಿರಲ್ಲ.
ಕ್ರಿಸ್ತರ ಮೇಲೆ ನಂಬಿಕೆ ಬಿಟ್ಟು ಬಿಡುತ್ತಾರೆ. 1 ತಿಮೋತಿ 1:19 ನಂಬಿಕೆಯನ್ನು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಕೋ. ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಅಡಗು ಹೊಡೆದು ನಷ್ಟಪಡುವರಂತೆ ಇದ್ದಾರೆ. ಈ ರೀತಿ ನಾವು ಇರಬಾರದು. ಗಾಳಿಯಿಂದ ಬಡಿಸಿಕೊಂಡು ಹೋಗುವ ನೀರಿಲ್ಲದ ಗಾಳಿ ಎಂದರೆ ದುರ್ಬೋಧನೆಗಳು. ಸತ್ಯದಲ್ಲಿ ಸ್ಥಿರವಾಗಿ ನಿಲ್ಲದವರು ಇವರು. ದೇವರ ಮಕ್ಕಳು ಸತ್ಯದಲ್ಲಿ ಬೇರೂರಿ ಸ್ಥಿರವಾಗಿ ನಿಲ್ಲಬೇಕು. ನೀರಿಲ್ಲದ ಮೇಘಗಳು ಎಂದು ಹೇಳುತ್ತಾರೆ. ಮೇಘ ಎಂದರೆ ಮೋಡ. ಮೋಡ ಬಂದ ಮೇಲೆ ಮಳೆ ಬರಬೇಕು. ಮಳೆ ಎಂದರೆ ಸತ್ಯವೇದದಲ್ಲಿ ಅರ್ಥ ದೇವರ ಆಶೀರ್ವಾದ. ನೀರಿಲ್ಲದ ಮೋಡಗಳು ಎಂದರೆ ಇವರು ಬರೀ ತೊಂದರೆಗಳನ್ನು ಸೃಷ್ಟಿಸುತ್ತಾರೆ ಹೊರತು ಇವರಲ್ಲಿ ಸತ್ಯ ಇಲ್ಲವೇ ಇಲ್ಲ. ಹಣ್ಣು ಬಿಡದ ಒಣಗಿದ ಮರಗಳು. ಹಣ್ಣು ಎಂದರೆ ಅರ್ಥ ಅಗಲು ಇರುಳು. ದೇವರ ವಾಕ್ಯದಲ್ಲಿ ಯಾರು ಜ್ಞಾನ ಮಾಡುತ್ತಾರೋ ಅವರು ತಕ್ಕ ಕಾಲಕ್ಕೆ ಫಲ ಕೊಡುತ್ತಾರೆ. ಇವರು ದೇವರ ಮಕ್ಕಳು. ಯಾರು ದೇವರ ವಾಕ್ಯ ಜ್ಞಾನ ಮಾಡುವುದಿಲ್ಲವೋ ಅವರು ಒಣಗಿದ ಫಲ ಇಲ್ಲದ ಮರದ ರೀತಿ ಇರುವರು. ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಉಚ್ಚುತೆರೆಗಳು ಆಗಿದ್ದಾರೆ. ಉಚ್ಚುತೆರೆಗಳು ಎಂದರೆ ಸಮುದ್ರದಲ್ಲಿ ಸುನಾಮಿ ಬಂದರೆ ಸಮುದ್ರದಲ್ಲಿ ಇರುವಂತ ಎಲ್ಲಾ ಕಲ್ಮಶಗಳನ್ನು ಹೊರಗೆ ತೆಗೆದುಹಾಕುತ್ತದೆ. ಇದರ ಅರ್ಥ ಇವರು ಸತ್ಯ ಹೇಳುವುದಕ್ಕಿಂತ ಕಟ್ಟ ಕಥೆಗಳನ್ನು ಸಾಕ್ಷಿಗಳನ್ನು ಹೇಳುತ್ತಾರೆ. ದೇವರ ವಾಕ್ಯದಲ್ಲಿ ಉತ್ಕೃಷ್ಟವಾದ ವಾಗ್ದಾನಗಳಿವೆ. ಸತ್ಯ ಇದೆ, ಇದನ್ನು ಹೇಳಬೇಕು. ಆದರೆ ಇದನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಹೇಳುತ್ತಾರೆ. ಅಳೆಯುವ ನಕ್ಷತ್ರಗಳು ಎಂದು ಹೇಳುತ್ತಾರೆ. ನಕ್ಷತ್ರಗಳು ಎಂದರೆ ದೇವರ ಮಕ್ಕಳಿಗೆ ಸತ್ಯವೇದದಲ್ಲಿ ನಕ್ಷತ್ರಗಳು ಎಂದು ಹೇಳುತ್ತಾರೆ. ಆದರೆ ಇವರು ಈ ರೀತಿ ಇರುವುದಿಲ್ಲ. ಇವರು ಒಂದು ಜಾಗದಲ್ಲಿ ಸ್ಥಿರವಾಗಿ ಇರುವುದಿಲ್ಲ. ಅಳೆಯುತ್ತಾರೆ. ಸತ್ಯದಲ್ಲೂ ಇರುವುದಿಲ್ಲ, ಲೋಕದಲ್ಲೂ ಇರುವುದಿಲ್ಲ, ಇಲ್ಲೂ ಅಲ್ಲೂ ಇರುತ್ತಾರೆ. ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು. ಕಾರ್ಗತ್ತಲು ಎಂದರೆ ದೇವರು ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತಂದಿದ್ದಾರೆ. ಈಗ ಸತ್ಯ ಬಿಟ್ಟು ಹೋದರೆ ನಮಗೆ ದೇವರು ಸದಾಕಾಲ ಕಾರ್ಗತ್ತಲಿಗೆ ಹಾಕುತ್ತಾರೆ. ಸತ್ಯನೇ ಇಲ್ಲದ ರೀತಿಯಲ್ಲಿ ಇರುತ್ತೇವೆ. ಈ ಗುಣಲಕ್ಷಣಗಳು ನಮ್ಮಲ್ಲಿ ಇರಬಾರದು. ನಾವೆಲ್ಲ ಸತ್ಯ ತಿಳಿದುಕೊಂಡ ಮೇಲೆ ನಾವು ಸೋತು ಹೋಗಬಾರದು. ಸತ್ಯ ಬಿಟ್ಟು ಮತ್ತೆ ಲೋಕಕ್ಕೆ ಹೋಗಬಾರದು. ಲೋಕಕ್ಕೆ ಹೋದರೆ ಎರಡನೇ ಮರಣ. ಈ ರೀತಿಯಾದಂತಹ ಮತ್ತಷ್ಟು ಆಳವಾದ ಸತ್ಯವೇದ ಉಚಿತ ಅಧ್ಯಯನಕ್ಕಾಗಿ ಕ್ರೈಸ್ತರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867776 8876. ದೇವರು ನಿಮ್ಮನ್ನು ಆಶೀರ್ವದಿಸಲಿ.